ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸಾಲಹಳ್ಳಿಯಲ್ಲಿ 67ನೇ ಕನ್ನಡ ರಾಜ್ಯೋತ್ಸವದ ನಿಮಿತ್ತ ಸಿರಿಗನ್ನಡ ವೇದಿಕೆ ಗ್ರಾಮೀಣ ಘಟಕ ರಾಜ್ಯ ಮಟ್ಟದ ಸಿರಿಗನ್ನಡ ರತ್ನ ಪ್ರಶಸ್ತಿ ಸಮಾರಂಭ ಮತ್ತು ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಹೌದು, ವಾಡೆ ಆವರಣ ಕಾಮನಕೊಪ್ಪ ಸಾಲಹಳ್ಳಿಯಲ್ಲಿ 67ನೇ ಕನ್ನಡ ರಾಜ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಅಲ್ಲಲ್ಲಿ ಚದುರಿದ್ದ ಕನ್ನಡವನ್ನೆಲ್ಲ ಒಂದುಗೂಡಿಸಿ ಅದಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದ ದಿನ ಈಗಿನ ಕರ್ನಾಟಕ ಮೊದಲಿಗೆ ಮೈಸೂರು ಹೆಸರಿನಿಂದ ಗುರುತಿಸಿಕೊಂಡಿತ್ತು. ಕರ್ನಾಟಕ ಏಕೀಕರಣ ಚಳುವಳಿಯನ್ನ 1905 ರಲ್ಲಿ ಪ್ರಾರಂಭಿಸಿದ್ರು. 1950 ರಲ್ಲಿ ಭಾರತವು ಗಣರಾಜ್ಯವಾದ ನಂತರ ಭಾರತದ ವಿವಿಧ ಪ್ರಾಂತ್ಯಗಳು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳಾಗಿ ರೂಪುಗೊಂಡವು. ಪ್ರತಿ ಕನ್ನಡಿಗನ ಹೆಮ್ಮೆಯ ಹಬ್ಬ ಕನ್ನಡ ರಾಜ್ಯೋತ್ಸವ. ಮಹಾಕವಿ ಕುವೆಂಪುರವರು ಹೇಳುವ ಪ್ರಕಾರ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂದು ಹೇಳಿದ್ದಾರೆ. ಕರ್ನಾಟಕ ಪದದ ಮೂಲದ ಬಗ್ಗೆ ಹಲವು ಅಭಿಪ್ರಾಯಗಳಿದ್ದರೂ ಸಾಮಾನ್ಯವಾಗಿ ಕರು ಮತ್ತು ನಾಡು ಸೇರಿ ಎತ್ತರದ ಭೂಮಿ ಎಂಬರ್ಥದ ಕರುನಾಡು ಪದದಿಂದ ಉಗಮವಾಗಿದೆ ಎನ್ನಲಾಗಿದೆ. ಇಂತಹ ಹಬ್ಬವನ್ನು ನಮ್ಮ ಶ್ರೀ ಮಹಾಂತ ಶಿವಯೋಗೀಶ್ವರ ಪುಣ್ಯಭೂಮಿಯಾದ ಸಾಲಹಳ್ಳಿಯಲ್ಲಿ ಸಿರಿಗನ್ನಡ ವೇದಿಕೆ ಗ್ರಾಮೀಣ ಘಟಕದವರು 200 ಮೀಟರ್ ಕನ್ನಡ ಬಾವುಟವನ್ನ ಪ್ರಮುಖ ಬೀದಿಯಲ್ಲಿ ಡೊಳ್ಳು ಕುಣಿತ ಚಿಕ್ಕ ಮಕ್ಕಳ ವೇಷಭೂಷಣದೊಂದಿಗೆ ಮೆರವಣಿಗೆ ಮಾಡಿದ್ರು. ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಶ್ರೀ ಷಟಸ್ಥಲ ಬ್ರಹ್ಮಿ ಪಟ್ಟಾಧ್ಯಕ್ಷರಾದ ಅಭಿನವ ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು, ಬೃಹನ್ ಮಠ, ಚಿಪ್ಪಲಕಟ್ಟಿ, ಸಾಲಹಳ್ಳಿ. ಕಾರ್ಯಕ್ರಮದ ಉದ್ಘಾಟಕರು ಡಾಕ್ಟರ್ ಕೆವಿ ಪಾಟೀಲ್, ಖ್ಯಾತ ವೈದ್ಯರು ಯರಗಟ್ಟಿ. ಕಾರ್ಯಕ್ರಮದ ಅಧ್ಯಕ್ಷರಾದ ಪಿಎಫ್ ಪಾಟೀಲ್, ಖ್ಯಾತ ನ್ಯಾಯವಾದಿಗಳು ರಾಮದುರ್ಗ, ಸುರೇಶ್ ಗೋದೇಸಾಯಿ, ಸಾಹಿತಿಗಳು, ಸಾಲಹಳ್ಳಿ. ಸಿರಿಗನ್ನಡ ರತ್ನ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಮೈತ್ರೇಣಿ ಗದಿಗೆಪ್ಪಗೌಡರ್, ಪ್ರಾಧ್ಯಾಪಕರು ಶಾಸ್ತ್ರೀಯ ಕನ್ನಡ ಭಾಷಾ ಅಧ್ಯಯನ ಸಂಸ್ಥೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ, ನಿಂಗರಾಜ್ ಸಿಂಗಾಡಿ ಕಲಾವಿದರು, ಕಿರುಚಿತ್ರ ನಿರ್ದೇಶಕರು ಜಮಖಂಡಿ ಇವರುಗಳಿಗೆ ಸಮಾರಂಭದಲ್ಲಿ ಸನ್ಮಾನಿಸಲಾಯಿತು. ಇನ್ನೂ ಹಲವಾರು ಗಣ್ಯಮಾನ್ಯರು ಹಾಗೂ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಹಾಗೂ ಕನ್ನಡಾಂಬೆಗೆ ಪೂಜೆಯನ್ನು ಸಲ್ಲಿಸಲಾಯಿತು. ಸಂಯೋಜಕರಾದ ಮಲ್ಲಿಕಾರ್ಜುನ್ ದುರ್ಗಣ್ಣವರ್, ಶಿಕ್ಷಕರು ಸಾಲಹಳ್ಳಿ ಹಾಗೂ ಚಿಕ್ಕ ಮಕ್ಕಳಿಂದ ನೃತ್ಯಗಳು ಅತಿ ಅದ್ದೂರಿಯಿಂದ ನೆರವೇರಿದವು ಹಾಗೂ ಸಾಲಹಳ್ಳಿಯ ಸಮಸ್ತ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಈ ರೀತಿ ಕಾರ್ಯಕ್ರಮಗಳಿಗೆ ಕರೆದು ನಮಗೆ ಸನ್ಮಾನಿಸಿ ನಮಗೊಂದು ಪ್ರಶಸ್ತಿನ ಕೊಡೋದು ನಮ್ಮ ಕೆಲಸದಲ್ಲಿ ಸಿಕ್ಕಂತ ಒಂದು ಗೌರವ ಅನ್ನೋದ್ರ ಜೊತೆಗೆ ನಮ್ಮ ಮೇಲೆ ಒಂದು ಜವಾಬ್ದಾರಿ ಕೂಡ ಹೆಚ್ಚಿದೆ. ಕನ್ನಡ ನಾಡು ನುಡಿ ದೇಶ ಭಾಷೆ ಮತ್ತು ನಮ್ಮ ಪೌರಾಣಿಕ ವಿಷಯಗಳ ಕುರಿತಾಗಿ ಇನ್ನೂ ಹೆಚ್ಚು ವಿಡಿಯೋ ಮಾಡ್ತೀನಿ. ಮತ್ತೆ ಇನ್ನೊಂದು ಸಿನಿಮಾ ಮಾಡೋ ಕೂಡ ಒಂದು ಗುರಿ ನಮ್ದಾಗಿದ್ದರಿಂದ ಒಂದು ಒಳ್ಳೆಯ ಸಂದೇಶ ಇರೋ ಥರ ಒಂದು ಸಿನಿಮಾ ಮಾಡಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಡೆದ ರೀತಿಯಲ್ಲಿ ನಾವು ನಡಿಬೇಕು ಅಂತ ಅನ್ಕೋತಾ ಇದ್ದೀವಿ. ಶಾಲೆಯ ಜನರು ಇವತ್ತು ನಮ್ಗೆ ಕರೆದು ನಮ್ಮನ್ನು ಗುರುತಿಸಿ ನಮಗೊಂದು ಸ್ಥಾನ ಕೊಟ್ಟಿದ್ದಾರೆ. ಇದೇ ರೀತಿ ಕರ್ನಾಟಕ ಜನತೆ ಕೂಡ ನಮ್ಗೆ ಕೈ ಹಿಡಿತೈತಿ, ಅವರ ಪ್ರೀತಿ ಪ್ರೋತ್ಸಾಹನ ನೀಡ್ತೈತಿ ಅಂತ ಅನ್ಕೋತೀನಿ. ಮತ್ತೊಮ್ಮೆ ಎಲ್ಲರೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಇರಲಿ. ನಿಮ್ಮ ಪಾಠಗಳಿಗೆ ಶಿರಸಾಷ್ಟಂಗ ನಮಸ್ಕಾರ. ಜೈ ಹಿಂದ್ ಜೈ ಕರ್ನಾಟಕ. ಸಾಲಹಳ್ಳಿಯಲ್ಲಿ ಇಂದು ಅಭೂತಪೂರ್ವವಾಗಿ ಆಚರಿಸಿದ 67ನೇ ಕನ್ನಡ ರಾಜ್ಯೋತ್ಸವ ನಿಜಕ್ಕೂ ಕೂಡ ಇಡೀ ಕರ್ನಾಟಕಕ್ಕೆ ಮಾದರಿಯಾಗಬಹುದಾಗಿರ್ತಕ್ಕಂಥ ಕಾರ್ಯಕ್ರಮ. ಸಿರಿಗನ್ನಡ ರಾಜ್ಯ ಪ್ರಶಸ್ತಿಯನ್ನು ಕೊಡುವುದರ ಮೂಲಕ ಸಾಹಿತ್ಯ ಮತ್ತು ಕಲೆಗಾರರನ್ನು ಈ ಬೃಹತ್ ವೇದಿಕೆಯಲ್ಲಿ ಸನ್ಮಾನಿಸಿ, ಅಷ್ಟೇ ಅಲ್ಲದೆ ನಾಡಿನ ಅನೇಕ ಕಲಾವಿದರಿಗೆ ಮತ್ತು ಈ ರಾಮದುರ್ಗ ತಾಲೂಕಿನ ಎಲ್ಲ ಹಿರಿಕಿರಿಯರು ಒಟ್ಟಿಗೆ ಸೇರಿ ಧರ್ಮ ಜಾತಿ ಯಾವುದೇ ಚೌಕಟ್ಟಿಗಳಿಗೆ ಒಳಪಡದೆ ಈ ಕನ್ನಡಾಂಬೆಯ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇಲ್ಲಿನ ಸಿರಿಗನ್ನಡ ವೇದಿಕೆ ಎಲ್ಲ ಯುವಶಕ್ತಿಗೆ ಇನ್ನಷ್ಟು ಈ ಕನ್ನಡ ತಾಯಿ ಭುವನೇಶ್ವರಿ ಶಕ್ತಿಯುಕ್ತಿ ಸಾಫಲ್ಯವನ್ನು ನೀಡಲಿ ಅಂತ ನಾನು ಮನದುಂಬಿ ಹಾರೈಸ್ತಾ ಇದ್ದೀನಿ. ಅಷ್ಟೇ ಅಲ್ಲ, ರಾಮದುರ್ಗ ತಾಲೂಕಿನ ಎಲ್ಲ ಈ ಸಾಲಹಳ್ಳಿ ಸುತ್ತಮುತ್ತಲಿನ ಎಲ್ಲ ಶಾಲಾ ಕಾಲೇಜಿನ ಮಕ್ಕಳೆಲ್ಲ ಇವತ್ತು ಒಂದು ಮೆರವಣಿಗೆಯಲ್ಲಿ ಭಾಗವಹಿಸೋದಷ್ಟೇ ಅಲ್ಲ, ಬೃಹತ್ ನಾಡಧ್ವಜವನ್ನು ಹೊತ್ಕೊಂಡು ಹೆಣ್ಣು ಮಕ್ಕಳು ಕಾಲೇಜಿನ PU ಕಾಲೇಜಿನ ಹೆಣ್ಮಕ್ಕಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ನನಗೆ ತುಂಬ ವಿಶೇಷ ಅನ್ನಿಸ್ತು. ಹೀಗಾಗಿ ಇದರೊಟ್ಟಿಗೆ ಇಲ್ಲಿ ಸ್ಥಳೀಯ ಎಲ್ಲ ಶಾಲೆಯ ಮಕ್ಕಳು ಶಿಕ್ಷಕರ ಸಮೇತರಾಗಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈ ವೇದಿಕೆ ಮೇಲೆ ನಡೆಸಿಕೊಟ್ರು. ಕನ್ನಡ ನಾಡು ನುಡಿಯ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ಅನೇಕ ವಿಚಾರಗಳು ಇಲ್ಲಿ ಮಂಡಿಸಲ್ಪಟ್ಟವು. ಅಷ್ಟೇ ಅಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮದ ಮುಖಾಂತರವಾಗಿ ಕನ್ನಡ ನಾಡು ನುಡಿಯನ್ನು ಸ್ಮರಿಸಿಕೊಳ್ಳುವ ಒಂದು ಸಂಸ್ಕೃತಿ ಮತ್ತು ಪರಂಪರೆಯನ್ನು ಈ ಸಿರಿಗನ್ನಡ ವೇದಿಕೆಯ ಸಾಲಹಳ್ಳಿಯ ಎಲ್ಲ ಯುವಶಕ್ತಿ ಇವತ್ತು ಪ್ರದರ್ಶನ ಮಾಡಿದ್ದು ನಿಜಕ್ಕೂ ಕೂಡ ಮನದುಂಬಿ ಬಂದಿರತಕ್ಕಂಥದ್ದು. ಇವರಿಗೆ ಆ ಭುವನೇಶ್ವರಿ ಇನ್ನಷ್ಟು
ಶಕ್ತಿ ನೀಡಲಿ ಅಂತ ಹೇಳಿ ಆ ಯುವಕರ ಗುಂಪಿಗೆ ನಾನು ಮನದುಂಬಿ ಹಾರೈಸ್ತಾ ಇದೀನಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.